ಫ್ರೆಂಡ್ಸ್, ನಾವು ನಮ್ಮ ಸುತ್ತಮುತ್ತ ಬಗೆ ಬಗೆಯ ಪ್ರಾಣಿಗಳನ್ನ ನೋಡ್ತಾನೆ ಬಂದಿದ್ದೀವಿ. ಅವುಗಳಲ್ಲಿ ಕೆಲವು ಸುಂದರವಾಗಿದ್ದರೆ ಕೆಲವು ಭಯಂಕರವಾಗಿ ಇರ್ತವೆ. ಹಾಗೆ ಕ್ರೂರವಾದ ಜೀವಿಗಳು ಸಹ ಇದ್ದಾವೆ. ಇವುಗಳಲ್ಲಿ ನಾವು ಯಾವುದನ್ನ ಬೆಳೆಸೋದಕ್ಕೆ ತುಂಬಾ ಇಷ್ಟಪಡ್ತೀವಿ ಅಂದ್ರೆ ಬೆಕ್ಕು ಅಥವಾ ನಾಯಿಗಳನ್ನ ಸಾಕ್ತಾ ಇರ್ತೀವಿ. ಆದ್ರೆ ನಾವು ಈಗ ಹೇಳುವವರು ಸ್ವಲ್ಪ ವಿಚಿತ್ರವಾಗಿ ಆಲೋಚಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಣಿಗಳನ್ನ ಬೆಳೆಸ್ತಾ ಇದ್ದಾರೆ. ಅವರು ಬೆಳೆಸುವ ಪ್ರಾಣಿಗಳ ಬಗ್ಗೆ ಕೇಳಿದ್ರೆ ಖಂಡಿತ ನಿಮಗೂ ಸಹ ಶಾಕ್ ಆಗುತ್ತೆ. ಈ ವಿಡಿಯೋದಲ್ಲಿ ಅಂತಹ ಕ್ರೂರ ಪ್ರಾಣಿಗಳನ್ನು ಬೆಳೆಸುವಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಿಷಯನ ತಿಳ್ಕೊಳೋದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಏಷ್ಯನ್ ವಾಟರ್ ಮಾನಿಟರ್, ಇದಕ್ಕೆ ಇವರು ಇಟ್ಟಿರುವ ಪ್ರೀತಿಯ ಹೆಸರು ರಾಕ್ಸ್. ಕೊಮೋಡೋ ಡ್ರಾಗನ್ ನಂತರ ಪ್ರಪಂಚದಲ್ಲೇ ಅತಿ ದೊಡ್ಡ ಹಲ್ಲಿಗಳ ಜಾತಿ ಪ್ರಾಣಿ ಇದು. ಈ ಹಲ್ಲಿಯನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ಕಷ್ಟವಾಗುತ್ತೆ, ಯಾಕಂದ್ರೆ ಇದು ತುಂಬಾ ದೊಡ್ಡದಾಗಿರುತ್ತೆ. 22 ಕೆಜಿ ತೂಕ ಅಂದ್ರೆ ಕಡಿಮೆ ಅಲ್ವಲ್ಲ. ಈ ಹಲ್ಲಿಯನ್ನ ಕೀನ್ಯಾಗೆ ಸೇರಿದ ಈಕೆ ಸಾಕ್ತಾ ಇದ್ದಾಳೆ. ಇದಕ್ಕೆ ಈಗ 15 ವರ್ಷ ವಯಸ್ಸು. ಇದಕ್ಕೆ ಆಹಾರವಾಗಿ ಪ್ರತಿದಿನ ಮೀನು ಮತ್ತು ಇಲಿಗಳನ್ನ ನೀಡಲಾಗುತ್ತಂತೆ. ಈ ಹಲ್ಲಿಗೆ 3 ತಿಂಗಳ ವಯಸ್ಸಿರುವಾಗ ಒಬ್ಬ ಆರ್ಮಿ ಆಫೀಸರ್ ಇದನ್ನ ಬೆಳೆಸ್ತಾ ಇದ್ರು. ಆರ್ಮಿ ಕೆಲಸಕ್ಕೆ ಹೋಗುವ ಸಂದರ್ಭ ಬಂದಾಗ ದಿಕ್ಕು ತೋಚದೆ ಈಕೆಗೆ ಕೊಡ್ತಾರಂತೆ. ಆಗಿನಿಂದ ಈಕೆ ಇದನ್ನ ಪ್ರೀತಿಯಾಗಿ ಬೆಳೆಸ್ತಾ ಇದ್ದಾರೆ. ಹಲ್ಲಿಗಳು ಅಂದರೆ ಅವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಅಂದ್ರೆ ಅವುಗಳ ಶರೀರದ ಉಷ್ಣಾಂಶ ಹೊರಗಿನ ಉಷ್ಣಾಂಶದ ಮೇಲೆ ಅವಲಂಬಿತವಾಗಿರುತ್ತೆ. ಅವರ ಮನೆಯಲ್ಲಿ ತುಂಬಾ ಕೋಲ್ಡ್ ಇರೋದ್ರಿಂದ ಇದಕ್ಕೆ ಟೀ ಶರ್ಟ್ ಗಳನ್ನ ಹಾಕಲಾಗುತ್ತೆ. ಇದರಿಂದ ಈ ಹಲ್ಲಿ ಆಕ್ಟಿವ್ ಆಗಿ ಇರುತ್ತಂತೆ. ಕ್ರಾಕ್ಡೈಲ್, ಹೌದು, ನೀವು ನೋಡ್ತಿರೋದು ನಿಜವಾದ ಮೊಸಳೆ. ಇದನ್ನ ಜಪಾನ್ಗೆ ಸೇರಿದ ಈತ ಸಾಕ್ತಾ ಇದ್ದಾನೆ. ಯಾರು ಸಹ ಇಷ್ಟು ಭಯಂಕರವಾದಂತಹ ಪ್ರಾಣಿಗಳನ್ನ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಈತ ತುಂಬಾ ಪ್ರೀತಿಯಿಂದ ಚಿಕ್ಕ ವಯಸ್ಸಿನಿಂದ ಬೆಳೆಸ್ತಾ ಬಂದಿದ್ದಾನೆ. ಈತ ಚಿಕ್ಕ ವಯಸ್ಸಿನಿಂದ ಅದರ ಜೊತೆ ಆಟವಾಡುತ್ತಾ ಬೆಳೆದಿದ್ದಾನೆ. ಈಗ ಈ ಮೊಸಳೆಗೆ 34 ವರ್ಷ ವಯಸ್ಸು. ಇದು 75 ವರ್ಷದವರೆಗೆ ಬದುಕಬಹುದು ಅಂತ ಹೇಳ್ತಾನೆ. ಈಗ ಈ ಮೊಸಳೆಯ ಉದ್ದ 2.1 ಮೀಟರ್. ಇನ್ನು ಇದರ ತೂಕ 45 ಕೆಜಿ. ಈ ಮೊಸಳೆಗೆ ಈತ ಎಷ್ಟೆಲ್ಲ ಟ್ರೈನಿಂಗ್ ನೀಡಿದ್ದಾನೆ ಅಂದ್ರೆ ಕುದುರೆಗಳ ಮೇಲೆ ಸವಾರಿ ಮಾಡುವ ರೀತಿ, ಇದರ ಮೇಲೆ ಚಿಕ್ಕ ಮಕ್ಕಳನ್ನ ಕೂರಿಸಿ ಸವಾರಿ ಮಾಡಿಸ್ತಾನಂತೆ. 35 ವರ್ಷಗಳಿಂದ ಸಾಗುತ್ತಿರುವ ಇವರ ರಿಲೇಷನ್ಗೆ ಒಂದು ಹ್ಯಾಟ್ಸ್ ಆಫ್. ಬೇರ್, ಕರಡಿ. ಈ ಕರಡಿಯ ಹೆಸರು ಸ್ಟೆಫೆನ್. ಮಾಸ್ಕೋಗೆ ಸೇರಿದ ಯೂರಿ ಮತ್ತು ಸ್ಪೇಟ್ಲಾನಾ ಅನ್ನುವ ದಂಪತಿಗಳು ಇದನ್ನ ಸಾಕ್ತಾ ಇದ್ದಾರೆ. ಈಗ ಈ ಕರಡಿಗೆ 25 ವರ್ಷ ವಯಸ್ಸು. ಇದರ ತೂಕ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಬರೋಬ್ಬರಿ 250 ಕೆಜಿಗಳು. ಅದೇ ಚಳಿಗಾಲದಲ್ಲಾದರೆ 450 ಕೆಜಿಗಳವರೆಗೆ ಬೆಳೆಯುತ್ತಂತೆ. ಇದಕ್ಕೆ ಆಹಾರವಾಗಿ ತರಕಾರಿಗಳು, ಹಣ್ಣುಗಳನ್ನ, ಗಂಜಿ ಮತ್ತು ಜೇನುತುಪ್ಪವನ್ನ ಕೊಡ್ತಾರಂತೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಹಾಗಂತ ನೀವು ಸಹ ಇದನ್ನ ಸಾಕಬೇಕು ಅಂತ ಅಂದುಕೊಂಡಿದ್ರೆ ಇದು ದಿನಕ್ಕೆ 25 ಕೆಜಿ ಆಹಾರವನ್ನ ತಿನ್ನುತ್ತೆ. ಇದನ್ನ ಬರಿಸುತ್ತೇನೆ ಅನ್ನುವುದಾದ್ರೆ ಇಂತಹ ಸಾಹಸಕ್ಕೆ ನೀವು ಸಹ ಕೈ ಹಾಕಬಹುದು. ಟೈಗರ್ಸ್, ಪ್ರಪಂಚದಲ್ಲಿ ಅತ್ಯಂತ ಡೇಂಜರಸ್ ಪ್ರಾಣಿಗಳಲ್ಲಿ ಒಂದು ಈ ಹುಲಿ. ಇವುಗಳನ್ನ ನೋಡಿದ ಕೂಡಲೇ ಎಲ್ಲರಿಗೂ ಭಯವಾಗುತ್ತೆ. ಆದರೆ ಬ್ರೆಜಿಲ್ನ ಮರಿಂಗಾದಲ್ಲಿರುವ ಹ್ಯಾರಿಯಾಸ್ ಬೋರ್ಗೋಸ್ ಅನ್ನುವ ವ್ಯಕ್ತಿ 2005ರಲ್ಲಿ ಟ್ರಾವೆಲ್ ಸರ್ಕಸ್ನವರ ಹತ್ತಿರದಿಂದ 2 ಹುಲಿಗಳನ್ನ ರಕ್ಷಿಸಿ ಕರೆದುಕೊಂಡು ಸಾಕೋದಕ್ಕೆ ಮುಂದಾಗ್ತಾನೆ. ಆ 2 ಹುಲಿಗಳು 3 ಆದವು, 3 7 ಆದವು. ಈಗ ಇವರ ಹತ್ತಿರ 7 ಹುಲಿಗಳು ಇವೆ. ನಮ್ಮ ಮನೆಯಲ್ಲಿ ಬೆಕ್ಕುಗಳನ್ನ ಹೇಗೆ ಸಾಕ್ತಾ ಇದ್ದೀವೋ ಹಾಗೆ ಇವರು ಹುಲಿಗಳನ್ನ ಸಾಕ್ತಾ ಇದ್ದಾರೆ. ಇವರ ಕುಟುಂಬದವರೆಲ್ಲ ಈ ಹುಲಿಗಳ ಜೊತೆ ಆಟವಾಡುತ್ತಾ ಈಜಾಡ್ತಾರೆ. ಅವರ ಹತ್ತಿರ ಇರುವ ಈ ಹುಲಿಗಳ ಪ್ರತಿ ಒಂದೊಂದು ಹುಲಿಯ ತೂಕ ಎಷ್ಟು ಅಂತ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಪ್ರತಿ ಒಂದೊಂದು ಹುಲಿಯ ತೂಕ 300 ಕೆಜಿ ಇರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಅತಿ ಭಯಂಕರವಾದಂತಹ ಪ್ರಾಣಿಗಳನ್ನ ಬೆಳೆಸಿಕೊಳ್ಳುತ್ತಿರುವ ವ್ಯಕ್ತಿಗಳ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.